ಮನೆ ದೇವ್ರ ಹೇಗೋ ಬಾರವಾಳದ ದಾವಡಿನೂ ಹಾಗೇನೆ. ಶೋಕಿ ಮಾಡೋರೆಲ್ಲ ಶೋಕ್ದಾರ ಆಗಲ್ಲ, ಅವನಿಗೆ ರೆಕ್ಕೆ ಬಡಿತದ ಸದ್ದು ಗೊತ್ತಿರಬೇಕು, ಗಾಳಿ ಬೀಸೋ ದಿಕ್ಕು ಗೊತ್ತಿರಬೇಕು, ಸೂರ್ಯನ್ನೇ ನುಂಗೋ ಕಣ್ಣಿರಬೇಕು, ಮುಖ್ಯವಾಗಿ ಹಕ್ಕಿ ನಮಗ್ ಮನಸ್ಸು ಕೊಟ್ಟಿರಬೇಕು. ಆಸ್ಮಾನ್ ಮೇ ನಾ ಸಿರ್ಫ್ ಕಬೂತರ್ ಪರ್ ಶಿಖರಾ ಭೀ ಉಡ್ತಾ ಹೈ. ಇನ್ನು ನಿಲ್ಸಲ್ಲ. ನನ್ನ ಪರವಳ ಶೋಕ್ ಮಾಡೋದಕ್ಕೆ ಈ ತಾಮ್ರಾಲ್ ಗಂಡೆ ಕಾರಣ. ಏಳನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ಅಕ್ಕಿ ಇಟ್ಟಿದ್ದೆ ನಾನು, ಆಮೇಲೆ ಕಾಲೇಜ್ ಲೈಫಲ್ಲಿ ಅಕ್ಕಿ ತೆಗೆದುಬಿಟ್ಟೆ. ಪರವಳ ಎಲ್ಲ ಯಾವುದೂ ಇಟ್ಟಿರಲಿಲ್ಲ ನಾನು, ಗೂಡ್ಗೇಡ್ ಎಲ್ಲ ಫ್ರೀಯಾಗಿ ಕೊಟ್ಬಿಟ್ಟಿದ್ದೆ. ನಮ್ಮಣ್ಣ ಸ್ಟೀವನ್ ಅಂದ್ಬಿಟ್ಟು ಅವರು ಮತ್ತು ವಾಲ್ಟಿ ಅಂಕಲ್ ಅವರು ಒಂದು ತಾಮ್ರಾಲ್ ಹೆಣ್ಣು ಸೆಲೆಕ್ಟ್ ಮಾಡಿದ್ರು ಒಬ್ಬರು ಮನೇಲಿ. ಆ ಹೆಣ್ಣಿಗೆ ಒಂದು ಗುಲ್ದಾರ್ ಗಂಡ ಹಾಕ್ಬಿಟ್ಟು ಈ ಪಟ ಮಾಡಿಸಿದ್ದೆ. ಈ ತಾಮ್ರಾಲ್ ಪಟ ಬಂದಂಗಿದೆ, ಮತ್ತೆ ಗಿರಿಯಾಬಾಜ್ ಇಡೋಣ, ಶೋಕ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಹದಿನೈದು ವರ್ಷದ ಗಂಡಿದು ರೈಟ್ ಸೈಡು ಪನ್ಸಲ್ ಆಗ್ಬಿಟ್ಟಿದೆ, ಅಕ್ಕಿ ಆಡಕ್ಕೆ ಬಿಟ್ಟಿಲ್ಲ, ಒಂದ್ಸತಿನ ಆಡಿಸು ಇಲ್ಲ ಈ ಗಂಡ. ತುಂಬ ಒಳ್ಳೆ ಲೈನಲ್ಲಿ ಬಂದಿರೋದು. ಇದು ಪಟ್ಟ ಎಲ್ಲ ಒಂದು ಹತ್ತು ಗಂಟೆ ಮೇಲೆ ಸುಮ್ಮನೆ ಆಡಿದೆ. ಈ ಲೈನಲ್ಲಿ ಇನ್ನೂ ಪಟ್ಟಗಳು ಮಾಡಿಸ್ತಾ ಇದ್ದೀನಿ. ಇವಾಗ ಸದ್ಯಕ್ಕಂತೂ ಯಾರು ಈ ಲೈನಲ್ಲಿ ಪಟ್ಟಾನು ಕೊಡ್ತಾ ಇಲ್ಲ, ಯಾವುದು ಇದು ಮಾಡ್ತಾಯಿಲ್ಲ, ಆಚೆ ಕೊಡ್ತಾಯಿಲ್ಲ, ಅಕ್ಕಿ ಚಿಕ್ಕ ಜೊತೆಗಳು ಮಾಡಿ ಇಡ್ತಾ ಇದ್ದೀನಿ. ನನ್ನ ತಾಮ್ರಾಲ್ ಫೇವ್ರೇಟ್ ಗಂಡಿನ ಕಣ್ಣಿದ್ದು ಕ್ಯಾಮ್ರಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ಇದು ಬಂದುಬಿಟ್ಟು ತುಂಬ ಹಳೆ ಕಣ್ಣು, ನಾವೇನೀ ಬ್ಲೂ ಶೇಡ್ ಅಂತೀವಿ ಆ ಟೈಪಲ್ಲಿ ಇದು ಗ್ರೇ ಶೇಡ್ ಕಣ್ಣಲ್ಲಿ ಬಂದಿರೋದು. ಪುತ್ಲಿ ಪಕ್ಕದಲ್ಲಿ ವಿಪರೀತ ಒಡಕಲಿದೆ, ಕಣ್ಣು ಪೂರ್ತಿ ಒಡಕಲಿದೆ, ಲಾಸ್ಟ್ ಔಟ್ರಲ್ಲಿ ಇನ್ನೂ ಬ್ಲ್ಯಾಕ್ ಎದ್ದು ಕಾಣತ್ತೆ. ಇದು ತುಂಬ ಒಳ್ಳೆ ಅಕ್ಕಿ, ಇದು ಈ ಅಕ್ಕಿಯಲ್ಲಿ ಪಟಾಕಿಗಳು ಮಾಡಿಸ್ತಾ ಇದ್ದೀನಿ. ನಮ್ಮನೇದು ಚಿಕ್ಕ ತಾಮ್ರಾಲ್ ಫ್ಯಾಮಿಲಿ. ತುಂಬ ಜನ ಕೇಳಿದ್ರು ಸರ್ ನಿಮ್ಮ ಮನೆಯದು ತಾಮ್ರಾಲ ವಿಡಿಯೋ ಮಾಡಾಕಿ ಅಂತ. ಇವೆಲ್ಲ ನಮ್ಮ ಮನೆ ಅಕ್ಕಿಗಳು, ಆಲ್ಮೋಸ್ಟ್ ಎಲ್ಲ ಒಂದೇ ಲೈನ್ ಅಕ್ಕಿಗಳು ಇವೆಲ್ಲ.
ಬಿಳೆ ತಾಮ್ರಲಿದೆ, ಕೆಂಪು ತಾಮ್ರಲಿದೆ. ಇವೆಲ್ಲ ಆಲ್ಮೋಸ್ಟ್ ನಗೀನಾಗಳಲ್ಲಿ ಬಂದಿರೋದು ತಾಮ್ರಗಳು. ಇವೆಲ್ಲ ತುಂಬ ಹಳೆಯನ್ನ ಹಂಗೆ ಕಾಪಾಡ್ಕೊಂಡು ಬಂದಿದ್ದೀವಿ. ಲೈನ್ ಹಂಗೆ ಮೇಂಟೈನ್ ಮಾಡಿದ್ದೀವಿ. ಇದರಲ್ಲಿ ತುಂಬ ಹಳೆಯ ಲೈನ್ ತಾಮ್ರಗಳು, ಇವಾಗ ಮಾಡಿಸಿರೋ ಪಟ್ಟಾಗಳು. ಇದು ಚಿಕ್ಕದು ತಾಮ್ರಾಲ್ ಫ್ಯಾಮಿಲಿ. ಒರಿಜಿನಲ್ ನಗೀನಾಗಳು ಇದೇ ಬಣ್ಣ ಬರ್ತಾ ಇದ್ದಿದ್ದು, ವಿಪರೀತ ಕೆಂಪಿರೋದು. ತಿರಿಗಳ ಹತ್ರ ವೈಟ್ ಇರೋದು. ಹಿಂಗೆ ಒರಿಜಿನಲ್ ನಗೀನಾಗಳು ಇದೇ ಬಣ್ಣ ಬರ್ತಾ ಇದ್ದಿದ್ದು. ಈ ಬಣ್ಣ ತೆಗಿಯಕ್ಕೆ ನೋಡ್ತಾ ಇದ್ದೀನಿ ನಾನು, ಹಳೆ ಲೈನ್ಗಳನ್ನ ಮ್ಯಾಚ್ ಮಾಡಿ. ಒಂದು ಸ್ವಲ್ಪ ಅಕ್ಕಿಗಳು ಬಂದಿದೆ ಆ ಬಣ್ಣದಲ್ಲಿ. ಈ ಕೆಂಪು ಕರೆಕ್ಟಾಗಿದೆ, ಆದರೆ ತಿರಿ ಇನ್ನೂ ಬಿಳಿ ಬರಬೇಕಿತ್ತು. ಇದು ಲೈಟಾಗಿ ಬಿಳಿ ಬಂದಿದೆ. ಇದರಲ್ಲಿ ತಿರಿ ಬಿಳಿ ಆಗಿರೋ ಎಂಟು ಪಟ ಇದು. ಇದರಲ್ಲೂ ಪಟ ಮಾಡಿಸ್ತಾ ಇದ್ದೀನಿ. ಇದಕ್ಕೆ ನಗೀನಾಗಳು ಟಚ್ ಮಾಡಿದ್ದೀನಿ. ನಗೀನಾಗಳು ಟಚ್ ಮಾಡಿಬಿಟ್ಟು ಬಣ್ಣಗಳನ್ನ ವೆಯ್ಟ್ ಮಾಡ್ತಾ ಇದ್ದೀನಿ, ಒಳ್ಳೆ ಬಣ್ಣ ಬರಲಿ ಅಂತ. ಒರಿಜಿನಲ್ ನಗೀನ ಬಣ್ಣಗಳಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕಲ್ಗಾಕಿರೋ ಬಂದೇ ರಿಂಗಿದು. ಏನೊಂದು 4 ವರ್ಷ 5 ವರ್ಷದ ಹೆಣ್ಣಿದು. ನಮ್ಮ ಅಕ್ಕಿಗಳು ಸ್ವಲ್ಪ ಗಾಬರಿ ಇರುತ್ತೆ, ಯಾವ ಅಕ್ಕಿನೂ ಮುಟ್ಟಲ್ಲ ನಾವು, ಅದಕ್ಕೆ ಅಕ್ಕಿಗಳು ತುಂಬ ಗಾಬರಿ ಇರುತ್ತೆ. ಇದು ಹೆಣ್ಣಿನ ಕಣ್ಣು ಸೇಮ್ ತಂದೆ ಮೇಲೆ ಹೋಗಿದೆ. ಪುತ್ಲಿ ಪಕ್ಕದಲ್ಲಿ ಕಪ್ಪು ಎದ್ದು ಒಡಕ್ಲೆ ಎದ್ದಿದೆ. ಕಣ್ಣು ಪೂರ್ತಿ ಒಡಕ್ಲಿದೆ. ಇದರಲ್ಲಿ ಔಟರ್ ಬ್ಲ್ಯಾಕ್ ರಿಂಗು ಕಪ್ಪು ವಿಪರೀತ ಎದ್ದು ಕಾಣುತ್ತೆ. ಹೆಣ್ಣಕ್ಕಿ ಇದು. ಇದು ನಂದು ಫೇವ್ರೇಟ್ ಗಂಡಿದು ಜೊತೆ ಅಕ್ಕಿ. ಇದು ಗಂಡು ಬಂದು 11 ಗಂಟೆ ಚಿಲ್ಲರೆ ಆಡಿದೆ, ಹೆಣ್ಣು ಬಂದು 9 ಗಂಟೆ ಚಿಲ್ಲರೆ ಆಡಿದೆ. ಇದರಲ್ಲಿ ಈ ವರ್ಷ ಒಂದು ಜೊತೆ ಪಟ್ಟ ಮಾಡಿಸಿದ್ದೀನಿ. ಆ ಪಟ್ಟಲ್ಲಿ ಒಬ್ರು ಕೊಟ್ಟು ಕಳಿಸಿದ್ದೀನಿ. ಬಿಟ್ಟಮೇಲೆ ಅವ್ರು ರಿಸಲ್ಟ್ ಹೇಳಿದ ತಕ್ಷಣ ರಿಸಲ್ಟ್ನ ಹಾಕ್ತೀನಿ ನಾನು. ನಾನು ಕೊಟ್ಟ ಒಂದು 2 ಕಲ್ಲಿ ಪಟ್ಟ ಕೊಟ್ಟಿದ್ದೀನಿ. ಈ ವರ್ಷ ಮೋಸ್ಟ್ಲಿ ಅದೊಂದು 4-5 ಗಂಟೆ ಆಡ್ಬೋದು. ದಸ್ತಾದಂಗೆ ಅಕ್ಕಿ ಟೈಮ್ ಜಾಸ್ತಿ ಆಗತ್ತೆ. ಮತ್ತು ದಯವಿಟ್ಟು ಫ್ರೆಂಡ್ಸ್ ಇದ್ದಿಲ್ಲ, ಯಾವುದು ಸೇಲ್ಗಿಲ್ಲ, ಸೇಲ್ ಮಾಡ್ತೀರಾ ಅಂತ ಕೇಳಬೇಡಿ. ಯಾವ ಅಕ್ಕಿನೂ ಇದ್ರಲ್ಲಿ ಸೇಲ್ಗಿಲ್ಲ. ತುಂಬ ಜನ ಕೇಳಿದ್ರು ತಾಮ್ರಗಳ್ದು ಹಾಕಿ ವೀಡಿಯೋ ಹಾಕಿ ಅಂದ್ಬಿಟ್ಟು ಅದಕ್ಕೆ ಹಾಕ್ತಾರದು. ಬೇಜಾರು ಮಾಡ್ಕೊಂಬಿಡಿ, ಯಾವುದು ಸೇಲ್ಗಿಲ್ಲ. ಎಲ್ಲರಿಗೂ ಶೇರ್ ಮಾಡೋಕ್ಕೆ ವೀಡಿಯೋ ಮಾಡ್ತಾರದು ನಾನಿದು. ಮತ್ತು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಂಥ ವೀಡಿಯೋಗಳು ತುಂಬ ಹಾಕ್ತಾಯಿರ್ತೀನಿ. ಇನ್ನೂ ತುಂಬ ಲೈನ್ಗಳ್ದು ವೀಡಿಯೋ ಮಾಡೋದಿದೆ. ಒಂದೊಂದೇ ಲೈನ್ಗಳ್ದು ವೀಡಿಯೋ ಮಾಡಾಕ್ತೀನಿ. ಇದು ನನಗೇನಂದರೆ ಅಕ್ಕಿ ನೀಟಾಗಿ ಹಿಡ್ದು ವೀಡಿಯೋ ಮಾಡ್ಬೇಕಾದ್ರೆ ಯಾರು ಬೇಕಾಗ್ತಾರೆ ಜೊತೆಗೆ, ಆದರೆ ಇಲ್ಲಿ ಯಾರೂ ಇರಲ್ಲ ಇಲ್ಲಿ. ಯಾಕಂದರೆ ಯಾರನ್ನೂ ಸೇರಿಸಲ್ಲ ಜಾಸ್ತಿ ನಾವು ಅಕ್ಕಿಗಳನ್ನ ಮುಟ್ಸೋಕ್ಕೆ. ಅದರಿಂದ ನಾನು ಒಬ್ಬನೇ ವೀಡಿಯೋ ಮಾಡಬೇಕು. ಆ ವೀಡಿಯೋ ಮಾಡೋಷ್ಟರಲ್ಲೇ ಬ್ಯಾಟ್ರಿ ಎಲ್ಲ ಲೋ ಆಗ್ಬಿಟ್ಟಿರುತ್ತೆ ನಮ್ಮದು ಫೋನ್ದು. ಆದಷ್ಟು ನಂಗೆ ಟೈಮ್ ಸಿಕ್ಕಿದಾಗೆಲ್ಲ ನಾನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾಯಿರ್ತೀನಿ. ದಯವಿಟ್ಟು ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇದು ತಾಮ್ರಲ್ ಗಂಡಿಂದ ಕಣ್ಣಿದು. ಪುತ್ಲಿ ಪಕ್ಕದಲ್ಲಿ ಕಪ್ ಶೇಡು ಫುಲ್ ಸುತ್ತಲೂ ಇದೆ. ಒಡಕ್ಲು ಅಂತ ನಾವೇನು ಹೇಳ್ತೀವಿ, ಕಣ್ಣು ಪೂರ್ತಿ ಒಡಕ್ಲಿದೆ. ಇದರಲ್ಲಿ ವಿಪರೀತ ಕಣ್ಣಲ್ಲಿ ವೈಬ್ರೇಷನ್ನು.
ಇದು ದೊಡ್ಡ ಗಂಡಿದು, ದೊಡ್ಡ ಹೆಣ್ಣಿದು. ಪುತ್ಲಿ ಪಕ್ಕದಲ್ಲಿ ಕಪ್ ಶೇಡು ತುಂಬಾ ಎತ್ಕೊಳತ್ತೆ. ಲಾಸ್ಟ್ ಔಟರ್ ರಿಂಗು ಬ್ಲ್ಯಾಕು ಎತ್ಕೊಳತ್ತೆ. ಕಣ್ಪೂರ್ತಿ ಒಡಕ್ಲಿದೆ. ಈ ಕ್ಯಾಮ್ರಾಗೆ ಅಷ್ಟು ನೀಟಾಗಿ ಕಾಣಲ್ಲ. ಈ ದೊಡ್ಡ ಗಂಡಿದು ಜೊತೆ ಇದು, ಒಳ್ಳೆ ಕಣ್ಣಲ್ಲಿ ವೈಬ್ರೇಷನ್ ಇದೆ. ಇದರಲ್ಲಿ ನಿಮ್ಮೆಲ್ಲರ ಜೊತೆನೂ ನಾನು ಇಂಥದ್ದು ಒಳ್ಳೊಳ್ಳೆ ಅಕ್ಕಿಗಳದ್ದು ಶೇರ್ ಮಾಡ್ತಾಯಿರ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಈ ವರ್ಷ ಮಾಡಿರೋ ಪಟ್ಟ. ಇದು ಇದು ಬಿಳೆ ತಾಮ್ರಲ್ ಥರನೇ ಬರುತ್ತೆ. ಹೆಣ್ಣು ಪಟ್ಟ ಇದು. ಇದು ಜೊತೆ ಪಟ್ಟನ ಕೊಟ್ಟು ಕಳ್ಸೀನಿ ಬಿಡೋಕ್ಕೆ. ಈ ವರ್ಷ ಒಂದು 4-5 ಗಂಟೆ ಆಡ್ರನ್ನ ಸಾಕು ನಮಗೆ. ದಸ್ತ ಆದಮೇಲೆ ಅಕ್ಕಿ ಒಳ್ಳೆ ಟೈಮ್ ಬರುತ್ತೆ. ಇದರಲ್ಲಿ ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಒಳ್ಳೆ ಸ್ಟ್ಯಾಂಡಿಂಗ್ ಸ್ಟೈಲ್ ಇದರಲ್ಲಿ. ಹೆಣ್ಣು ಪಟ ಅಂತ ಇಟ್ಟು ನಾನು, ಯಾಕಂದರೆ ನಮ್ಮ ಹತ್ರ ಹೆಣ್ಗಳು ಕಮ್ಮಿ ಇದೆ. ಹೆಣ್ಣು ಪಟಗಳನ್ನ ದೊಡ್ಡದು ಮಾಡ್ಕೊಂಡು ಜೊತೆ ಮಾಡ್ಕೊಳಕ್ಕಾಗತ್ತಂತ ಎತ್ತಿಟ್ಟಿರೋ ಪಟ ಇದು. ಇದು ಜೊತೆ ಪಟ ತುಂಬ ಚೆನ್ನಾಗಿತ್ತು ಶೇಪು. ಅದು ವಿಡಿಯೋ ಏನು ಇಲ್ಲ ನನ್ನ ಹತ್ರ ಇವಾಗ. ಒಳ್ಳೆ ಶೇಪು, ಒಳ್ಳೆ ಇದಲ್ಲಿತ್ತು. ನೋಡೋಣ, ಈ ವರ್ಷ ಕೊಟ್ಟಿದ್ದೀನಿ. ಸೀಲಕ್ಕೆ ಬಿಡ್ತಾರವರು, ಏನು ಟೈಮಿಂಗ್ ಮಾಡ್ಬೋದು ಅಂತ ನೋಡಬೇಕು. ಒಳ್ಳೆ ಟೈಮಿಂಗ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಅಷ್ಟೇ ಒಂದು ಐಡಿಯಾ ಹೇಳಿ, ಅಕ್ಕಿಗಳು ಹೆಂಗಿದೆ ಅಂತ ಕಮೆಂಟಲ್ಲಿ ಒಂದು ಮೆಸೇಜ್ ಹಾಕಿ. ನಿಮ್ಗೆ ಇಷ್ಟ ಆಗಿರೋ ಅಕ್ಕಿಗಳು ಸ್ಟೈಲ್ ನೋಡಿ, ಒಳ್ಳೆ ಸ್ಟೈಲ್ ಇದೆ. ನಿಂತ್ಕೊಳ್ಳೋ ಸ್ಟೈಲ್ ಎಲ್ಲ ಇದ್ದಿದ್ದು. ಇದು ಜೊತೆ ಪಟ ಏನು ಆಡ್ಬೋದು ಅಂತ ಒಂದು ಗೆಸ್ ಮಾಡಿ ಒಂದು ಟೈಮಿಂಗ್ ಹಾಕಿ. ಪರ್ಫೆಕ್ಟ್ ಟೈಮಿಂಗ್ ಯಾರು ಹಾಕ್ತಾರೆ ಅಕ್ಕಿ ಬಿಟ್ಟಮೇಲೆ ನಾನು ಹೇಳ್ತೀನಿ. ಪರ್ಫೆಕ್ಟ್ ಟೈಮಿಂಗ್ ಅಂದರೆ ಒಂದು ಅಂದಾಜಲ್ಲಿ ಹೇಳಿ ಏನು ಟೈಮ್ ಮಾಡ್ಬೋದು ಅಕ್ಕಿ ಅಂತ. ಅಕ್ಕಿ ಸೀಲಿಗೆ ಬಿಡಿದಾಗ ಸೀಲ್ ಬುಕ್ ಮೇಲೆ ಇದ್ದೇ ಇರತ್ತೆ ಏನು ಟೈಮಿಂಗ್ ಆಡಿದೆ ಅಕ್ಕಿ ಅಂತ. ಆ ಟೈಮಿಂಗ್ ಹತ್ರ ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಯಾರದೇ ಇದ್ರೂ ಅವ್ರಿಗೆ ಈ ಲೈನಲ್ಲಿ ಒಂದು ಪಟ್ಟ ಕೊಡ್ತೀನಿ ನಾನು. ಇದೆರಡು ದೊಡ್ಡಗಂದು ಜೊತೆ ಪಟ್ಟ ಇದು, ಎರಡು ಗಂಡು ಪಟ್ಟ ಆಗಿದೆ. ಈ ಲೆಫ್ಟ್ ಸೈಡ್ ಪಟ್ಟ ನೋಡ್ಬೋದು ನೀವು, ಇದು ವಿಪರೀತ ಕೆಂಪಿರುತ್ತೆ. ತಿರಿಗಳಲ್ಲಿ ಬಿಳಿ ಕಾಣಿಸುತ್ತೆ. ಒರಿಜಿನಲ್ ಲಗಿನಗಳು ತಿರಿಯಲ್ಲಿ ಇನ್ನೂ ಬಿಳಿ ಜಾಸ್ತಿ ಇರೋದು. ಈ ಕೆಂಪು ಇನ್ನೂ ಕೆಂಪು ಎದ್ದು ಕಾಣೋದು. ಈ ಪಟ ಬಂದ್ಬಿಟ್ಟು ಹೆಣ್ಮೇಲೆ ಹೋಗಿರೋದಿದ್ದು. ರೇಗ್ಗಳ ಥರ ಬಿದ್ದಿದೆ ಇದ್ಮೇಲೆ, ಮೈ ಮೇಲೆಲ್ಲ ಹೆಣ್ಗೂ ರೇಗ್ಗಳ ಥರ ಕಾಣುತ್ತೆ. ಚಿಕ್ಕ ಜೊತೆ ಮಾಡೋಣ ಅಂತ ಎತ್ತಿಕ್ಕಿದ ಪಟ ಇದು. ಆದರೆ ಒಂದು ಗಂಡು ಒಂದು ಹೆಣ್ಣು ಅಂತ ಅಂದ್ಕೊಂಡೆ. ಎರಡು ಗಂಡು ಪಟ ಬಿಡಿದ್ದು. ಆ ಇನ್ನೊಂದು ಜೊತೆ ಲೈನಲ್ಲಿ ಹೆಣ್ಣು ಪಟ ಇದೆ. ಆ ಲೈನ್ಗೂ ಈ ಲೈನ್ಗೂ ಮ್ಯಾಚ್ ಮಾಡಿಬಿಟ್ಟು ಪಟ ಮಾಡಿಸೋಣ ಅಂದ್ಬಿಟ್ಟು ಇವಾಗ ಜೊತೆ ಹಾಕಿರೋದು. ಇವಾಗ ಒಂದು ಒಂದೂವರೆ ಎರಡು ದಸ್ತದ ಅಕ್ಕಿ, ಎರಡು ದಸ್ತದ ಅಕ್ಕಿ ಇದು. ಎರಡು ಗಂಡು ಪಟಗಳಿದ್ದು. ಇದು ಬಂದ್ಬಿಟ್ಟು ಒರಿಜಿನಲ್ ನಗಿನಗಳು, ಇದೇ ಬಣ್ಣ ಬರ್ತಾ ಇದ್ದು. ಈ ಕಲರಲ್ಲಿ ಬರೋದು ಒರಿಜಿನಲ್ ನಗಿನಗಳು. ಇದು ಗಂಡು ಪಟದ ಕಣ್ಣಿದು. ಪುತ್ಲಿ ಪಕ್ಕದಲ್ಲಿ ಒಡಕ್ಲು ಎದ್ದು ಕಾಣತ್ತೆ. ಲಾಸ್ಟ್ ಲೈನ್ ಕಪ್ಪು ಎದ್ದು ಕಾಣತ್ತೆ. ಕಣ್ಣಲ್ಲಿ ಒಡಕ್ಲು ಸ್ಟಾರ್ಟ್ ಆಗ್ತಾಯಿದೆ. ಇದನ್ನು ವಯಸ್ಸಾಗ್ತಾ ಆಗ್ತಾ ಕಣ್ಪೂರ್ತಿ ಫುಲ್ ಒಡಕ್ಲು ಬರುತ್ತೆ. ಅಪ್ಪ ಅಮ್ಮ ಎರಡಕ್ಕೂ ತುಂಬ ಒಡಕ್ಲಿದೆ ಇದರಲ್ಲಿ. ಇದು ಇನ್ನೊಂದು ಜೊತೆ ಪಟ್ಟದ ಕಣ್ಣಿದು. ಪುತ್ಲಿ ಪಕ್ಕದಲ್ಲಿ ಕಪ್ಪು ಎದ್ದು ಕಾಣತ್ತೆ. ಫುಲ್ ವೈಟ್ ಐಸ್ ಥರ ಇದು. ಇದು ಆಡಿಸ್ಕೊಂಬೋದಿತ್ತಿದ್ದು, ಯಾಕಂದರೆ ಈ ಕಣ್ಗಳೆಲ್ಲ ಆಡೋಕೆ ಈ ಕಣ್ಗಳು ಅಂತೀವಿ. ಈ ಅಕ್ಕಿನ ಆಡಿಸ್ಕೊಂಬೋದಿತ್ತು, ಆದರೆ ಯಾರಿಗೂ ಕೊಡೋಕೆ ಹೋಗಿಲ್ಲ, ಬಿಡೋಕೆ ಹೋಗಿಲ್ಲ ಅಕ್ಕಿನ. ಫಸ್ಟು ಎಲ್ಲ ಲೈನ್ ಚೆನ್ನಾಗಿ ಮಾಡ್ಕೊಂಬಿಟ್ಟು ಆಮೇಲೆ ಪಟಗಳು ಆಚೆ ಕೊಡೋಣ ಅಂತ ಇದ್ದೀವಿ. ಫಸ್ಟು ನಾವೇ ಒಂದು ಒಳ್ಳೆ ಲೈನ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಅದಕ್ಕೆಲ್ಲ ಅಕ್ಕಿಗಳು ರೆಕ್ಕೆ ಹೊಡೆದಿಡ್ತಾ ಇದ್ದೀವಿ. ಲೈನ್ ಮಾಡ್ಕೊಂಬೇಲೆ ಪಟಗಳು ಆಚೆ ಬಿಡೋಕೆ ಕೊಡ್ತೀವಿ. ಇದೆರಡೂ ಜೊತೆ ಪಟ ಇದು. ಬಿಳೆ ತಾಮ್ರಗಳು ಬಂದಿದೆ ಇದು. ಅಪ್ಪ ಅಮ್ಮ ಎರಡು ಗಟ್ಟಿ ತಾಮ್ರಗಳು, ಪಟಗಳು ಬಿಳೆ ತಾಮ್ರದ ಥರ ಬಂದಿದೆ. ಈ ಗಣಪಟ ಒಂದು ನಮ್ಮ ಮನೆ ಮೇಲೆ ಒಂದು 4 ಗಂಟೆ ಬಿಟ್ಟಿದ್ದೆ.
ಏಟತ್ಕೊಂತ ರೆಕ್ಕೆ ಹೊಡೆದ್ಬಿಟ್ಟೆ ಪಟ್ಟ ಇದ್ದಾಗ, ಆಮೇಲೆ ಮತ್ತೆ ಬಿಡೋಕ್ಕೋಗಿಲ್ಲ. ಜಾಸ್ತಿ ಅಕ್ಕಿ ದೂರ ಎಲ್ಲ ಹೋಗಲ್ಲ, ಒಂದು 500 ಮೀಟ್ರ್ ಒಳಗಡೆ ಆಡಕ್ಕೆ ಅಕ್ಕಿ ಜಾಸ್ತಿ ದೂರ ಹೋಗಲ್ಲ. ಇವಾಗಲೂ ಓಪನ್ ಆಗಿ ಬಿಟ್ಬಿಡಿದ್ದೀನಿ, ಅಕ್ಕಿನ ಆಚೆ ಹೋಗಲ್ಲ, ಮನೆ ಒಳಗಡೆ ಓಪನ್ ಆಗಿ ಬಿಟ್ಬಿಡಿದ್ದೀನಿ. ಒಳ್ಳೆ ಆಟ ಆಯ್ತಿದ್ದು, ಜಾಸ್ತಿ ಮೇಲಾಗ್ತಾ ಇರಲಿಲ್ಲ, ಅಕ್ಕಿ ಕೆಳಗಡೆ ಆಡೋದು ಜೊತೆ ಪಟ್ಟ ಇದೆರಡು. ಈ ಹೆಣ್ಣಿಗೆ ಬೇರೆ ಗಂಡ ಹಾಕಿದ್ದೀನಿ, ಆ ಗಂಡಿಗೆ ಬೇರೆ ಹೆಣ್ಣು ಹಾಕಿದ್ದೀನಿ. ಇವಾಗ ತಾಮ್ರಲ್ಲಿ ಹೆಣ್ಣಿನ ಕಣ್ಣು, ಪುತ್ಲಿ ಪಕ್ಕದಲ್ಲಿ ಕಪ್ಪು ಶೇಡು ತುಂಬ ಗಟ್ಟಿ ಇದೆ, ಎದ್ದು ಕಾಣತ್ತೆ. ಲಾಸ್ಟು ಬ್ಲ್ಯಾಕ್ ರಿಂಗು ಗಟ್ಟಿ ಇದೆ, ಎದ್ದು ಕಾಣತ್ತೆ. ಕಣ್ಣಲ್ಲಿ ಉಡಕಲು ಸ್ಟಾರ್ಟ್ ಆಗ್ತಾಯಿದೆ, ಇನ್ನು ವಯಸ್ಸಾಗ್ತಾಗ್ತಾ ವಿಪರೀತ ಉಡಕಲಾಗತ್ತಿದ್ದು. ಇದು ಹೆಣ್ಪಟ್ಟದ ಕಣ್ಣಿದು, ಪುತ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಕಪ್ಪು ಎದ್ದು ಕಾಣತ್ತೆ, ಅದು ಪಕ್ಕದಲ್ಲೇ ನೋಡ್ಬೋದು ಒಡಕಲೆ ಎದ್ದು ಕಾಣ್ತಾಯಿದೆ. ಲಾಸ್ಟ್ ಲೈನ್ ಕಪ್ಪು ಎದ್ದು ಚೆನ್ನಾಗಿದೆ. ಈ ಕಣ್ಣು ಹೋಗ್ತಾ ಹೋಗ್ತಾ ವಿಪರೀತ ಒಡಕಲಾಗತ್ತೆ, ಸೇಮ್ ಅಪ್ಪ ಮೇಲೆ ಬಂದಿರೋ ಕಣ್ಣಿದು. ಒಳ್ಳೆ ವೈಬ್ರೇಷನ್ ಇದೆ ಕಣ್ಣಲ್ಲಿ. ಇದೆರಡು ಜೊತೆ ಪಟ್ಟ ಇದು, ಬಣ್ಣ ಎಲ್ಲ ಸೇಮ್ ಅಮ್ಮ ಮೇಲೆ ಹೋಗಿದೆ, ಅದು ಅಮ್ಮ ಬಣ್ಣ ಸೇಮ್ ಬಣ್ಣ, ಬಣ್ಣ ಎಲ್ಲ ಅಮ್ಮ ಮೇಲೆ ಹೋಗಿದೆ. ಎರಡೂ ಗಟ್ಟಿಪಟ್ಟ ಇದು, ಆಲ್ಮೋಸ್ಟ್ ಇದರಲ್ಲಿ ಹೆಣ್ಪಟಗಳು ಕಮ್ಮಿನೇ ಆಗ್ತಾರೋ ಅಥವಾ ಗಣ್ಪಟಗಳು ಜಾಸ್ತಿ ಆಗ್ತಾರೋ. ಈ ತಾಮ್ರಗಳನ್ನ ಹತ್ರ 4 ಥರ ಲೈನ್ ಇದೆ, ಬೇರೆ ಬೇರೆ 4 ಥರ ಲೈನ್ ಇದೆ. ಆ ಲೈನಲ್ಲಿ ಆ ನೈಲ್ಗಳಲ್ಲೇ ನಾನೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ, ಗಂಡು ಹೆಣ್ಣೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಂಥ ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತಾಯಿರ್ತೀನಿ ನಾನು, ಇನ್ನೂ ತುಂಬ ಲೈನ್ಗಳ ಬಗ್ಗೆ ವಿಡಿಯೋ ಮಾಡಾಕ್ತೀನಿ. ದಯವಿಟ್ಟು ಲೈಕು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ವಿಡಿಯೋ ಮಾಡೋದೇ ನಿಮಗೋಸ್ಕರ, ಎಲ್ಲರಿಗೂ ಶೇರ್ ಆಗಲಿ ಅಂತ ನಾನು ವಿಡಿಯೋ ಮಾಡ್ತೀನಿ. ಇದು ತಾಮ್ರಾಲು ಗಣ್ಪಟದ ಕಣ್ಣಿದು, ಪುತ್ಲಿ ಪಕ್ಕದಲ್ಲಿ ನೋಡ್ಬೋದು ನೀವು, ಒಡಕಲು ಎದ್ದು ಕಾಣತ್ತೆ, ಕಣ್ಪೂರ್ತಿ ಒಡಕಲಿದೆ. ತುಂಬ ಜನ ಹೇಳೋದೇನೆಂದರೆ ತುಂಬ ಪವರ್ ಕಣ್ಣು ಅಂತಾರೆ. ತುಂಬ ಪವರ್ ಕಣ್ಣಿಗೆ ತುಂಬ ಪವರ್ ಕಣ್ಣು ಮ್ಯಾಚ್ ಮಾಡಿದ್ರೆ ಅಕ್ಕಿ ಕೂರಲ್ಲ, ಕತ್ಲಾಗಿ ಹೋಗ್ಬಿಡತ್ತೆ ಅಂತ. ಆಲ್ಮೋಸ್ಟ್ ಸೇಮ್ ಇಂಥ ಕಣ್ಗಳು ಹಾಕಿದ್ರೆ ಕತ್ಲಾಗಿ ಹೋಗ್ಬಿಡತ್ತೆ ಅಕ್ಕಿಗಳು, ವಿಪರೀತ ಬಾಜಿ ಬರುತ್ತೆ, ಆಟ ಚೆನ್ನಾಗಿರುತ್ತೆ, ಆದರೆ ಕೂರೋ ಡೌಟ್ ಆಗ್ಬಿಡತ್ತೆ. ಸ್ವಲ್ಪ ಆಲ್ಟ್ರ್ ಮಾಡ್ಕೊಂಡು ಬೇರೆ ಲೈನ್ಗಳಲ್ಲಿ ಅಕ್ಕಿಗಳು ಟಚ್ ಮಾಡ್ತೀವಿ ನಾವು, ಇದಕ್ಕೆ ಆಡಿದ್ರೆ ಅಕ್ಕಿ ಕುತ್ಕೊಳ್ಳೋಂಗೆ. ವೈಬ್ರೇಷನ್ ನೋಡ್ಬೋದು, ವಿಪರೀತ ವೈಬ್ರೇಷನ್ ಇದೆ. ತಾಮ್ರಲ್ಲಿ ಇನ್ನೊಂದು ಪಟ್ಟದ ಕಣ್ಣಿದು, ಇದನ್ನು ನೋಡ್ಬೋದು ನಿಮಗೆ, ಅನಾರಿ ಲೈಟಾಗಿ ಎದ್ದು ಕಾಣತ್ತೆ ಕಣ್ಣಲ್ಲಿ, ಪುತ್ಲಿ ಪಕ್ಕದಲ್ಲಿ ಒಡಕಲು ಎದ್ದಿದೆ, ಲಾಸ್ಟ್ ಕಪ್ಪು ಶೇಡ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಎರಡು ಗಣ್ಪಟಾಗಿ ಹೋಯ್ತಿದ್ದು, ಗಣ್ಪಟನ ಆಡ್ಸಕ್ಬಿಟ್ಟಿದ್ದೆ. ಒಂದು 9 ಗಂಟೆ ಚಿಲ್ಲರೆ ಆಡ್ತೀವಿ ಗಣ್ಪಟ, ದೂರ ಪರಲ್ಲ, ತುಂಬ ಚೆನ್ನಾಗಿ ಹೋಗುತ್ತೆ ಅಕ್ಕಿ ಆಟನೂ ಅಷ್ಟೇ, ಜಾಸ್ತಿ ಮೇಲಾಗಲ್ಲ, ಮೀಡಿಯಮ್ಮಾಗಿ ಆರುತ್ತೆ, ಒಳ್ಳೆ ಆಟ ಇದಲ್ಲಿ. ಬಿಳೆ ತಾಮ್ರಗಳ ಥರ ಬಂದಿರೋದಿದ್ದು, ನಮ್ಮ ಹತ್ರ ಒಂದ್ಸತಿ ಕೆಂಪು ತಾಮ್ರಗಳು ಬರುತ್ತೆ, ಒಂದ್ಸತಿ ಬಿಳೆ ತಾಮ್ರಗಳು ಬರುತ್ತೆ. ಇದು ಕಣ್ಣಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಒಂಥರ ಬಾದಾಮಿ ಶೇಡ್ ಕಣ್ಣು, ಇದು ಆಡ್ಕೊಳ್ಳೋ ಅಕ್ಕಿಗಳಿಗೆ ಬರೋ ಕಣ್ಣಿದು. ಪುತ್ಲಿ ಪಕ್ಕದಲ್ಲಿ ಕಪ್ಪು ಒಡಕಲು ಎದ್ದು ಕಾಣತ್ತೆ, ಇದು ಆಲ್ಮೋಸ್ಟ್ ಬಿಳೆ ಕಣ್ಗಳ ಥರ ಕಾಣುತ್ತೆ. ಆಡೋ ಅಕ್ಕಿಗಿಂತ ಕಣ್ಣಿದ್ರೆ ಒಳ್ಳೆ ಒಳ್ಳೆ ಲೈನು, ಒಳ್ಳೆ ಕಣ್ಗಳು. ಲಾಸ್ಟ್ ಲೈನ್ ಕಪ್ಪು ನೋಡ್ಬೋದು, ಶೇಡ್ ಎದ್ದು ಕಾಣತ್ತೆ, ತುಂಬ ಚೆನ್ನಾಗಿತ್ತು ಇದು ಆಟ, ಒಳ್ಳೆ ಆಟ ಈ ಅಕ್ಕಿಯಲ್ಲಿ.